ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ, ನಿಮ್ಮ ಜೊತೆ ನಾನು ಕೂಡ ಬರ್ತೇನೆ. ಎಲ್ಲಿಗೆ? ಸ್ವರ್ಗಕ್ಕೆ. ನಾನು ಹೋಗುವ ಉದ್ದೇಶ ಏನು ಗೊತ್ತಲ್ಲ ನಿಮಗೆ? ಏನು? ದುಷ್ಟ ರಾಕ್ಷಸರ ಜೊತೆ ಯುದ್ಧಕ್ಕಾಗಿ ಹೊರಟಿದ್ದೇನೆ. ನಾನು ಮಾಡ್ತೇನೆ, ಎಲ್ಲಿಗೆ ನಾನು ಬರ್ತೇನೆ? ನೀವು ಯುದ್ಧಕ್ಕೆ ಹೋಗಿ ಸ್ವಾಮಿ, ಹೋಗ್ಬೇಡಿ ಅಂತ ನಾನು ಹೇಳುದಿಲ್ಲ. ಮತ್ತೆ ಆದ್ರೆ ನಾನು ಬರುವುದು ಯಾಕೆ? ಈ ಹಿಂದಿನ ನಮ್ಮ ಆಸ್ಥಾನಕ್ಕೆ ನಾರದ ಮುನಿಗಳು ಬಂದಾಗ ಕೈಯಲ್ಲಿ ಸ್ವಲ್ಪ ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡು ಬಂದಿದ್ದರು. ಹೌದು. ಆ ಸಂದರ್ಭದಲ್ಲಿ ನೀವು ಅದನ್ನು ಯಾಕೆ ಮೂಡಿಸಿದ್ರು? ಯಾರಿಗೆ? ರುಕ್ಮಿಣಿಗೆ ಮುಡಿಸಲಿಲ್ಲವೇ? ಹೌದಾ? ಕಡಲಿನಿಂದ ಓಡಿ ಬಂದ ಬೆಳಿಗ್ಗೆ. ಹೌದು. ಆ ಸಂದರ್ಭದಲ್ಲಿ ಕೋಪಗೊಂಡು ಓಡಿ ಹೋಗಿ ಅಂತ ಬರೆದ ಬಾಗಿಲನ್ನು ಹಾಕಿಕೊಂಡೆ. ನನಗೊಂದು ವಚನವನ್ನು ನೀಡಿದವರಿದ್ದೀನಿ. ಹಿಂದೆ ರುಕ್ಮಿಣಿ ನನಗೆ ಪಾರಿಜಾತ ಪುಷ್ಪವನ್ನು ಓಡಿಸಿದೇನು ಅಂತ, ಆದ್ರೆ ಮುಂದೊಂದರೆ ನನಗೆ ಪಾರಿಜಾತದ ವೃಕ್ಷವನ್ನೇ ತೋರಿಸುತ್ತೇನೆ ಎಂಬುದಾಗಿ. ಹಾಗಾಗಿ ಇದು ಸಕಾಲವೂ ಹೌದು, ಸುಖಾಲವೂ ಹೌದು ಸ್ವಾಮಿ. ಒಂದು ವೇಳೆ ಈಗ ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ಮತ್ತೆ ಹೋಗಿ ನಾನು ಅಂತ ಬರೆದ ಬಾಗಿಲನ್ನು ಹಾಕಬೇಕು. ವಿಷಯ ಸರಿ ನೆನಪುಂಟು ನನಗೆ. ನಾರದ ಒಂದು ಪಾರಿಜಾತದ ಹೂವನ್ನು ಹಿಡಿದುಕೊಂಡು ಬಂದು ಕೃಷ್ಣ ನಿನ್ನ ಹೆಂಡತಿಯ ತಲೆಗೆ ಮುಡಿಸುವ ಚಂದವನ್ನು ಕಾಣಬೇಕು ಅಂತ ಹೇಳಿದ. ಈಗ ಒಬ್ಬಳೆ ಹೆಂಡತಿ ಆದ್ರೆ ಒಂದು ಹೂವನ್ನು ಹೋಗಿ ಮುಡಿಸಬಹುದು. ನನಗೆ ಹಾಗ ನೀನು ಒಬ್ಬಳೆ ಇರುದಾ? ಮತ್ತೆ ಎಂಟು ಮಂದಿಗಳ ಜೊತೆಯಾಗಿರುತ್ತಾ ಯಾರಿಗೆ ಮುಡಿಸಬೇಕು ಅನ್ನೋದ ಜಿಜ್ಞಾಸೆ ಹುಟ್ಟಿಕೊಂಡಾಗ ನಾರದನಲ್ಲಿ ಕೇಳಿದ್ದು ಪುಣ್ಯಾತ್ಮ ಯಾರಿಗೆ ಮುಡಿಸಬೇಕು ಅಂತ. ನಿಜವಾಗಿಯೂ ಅತೀವವಾದಂತಹ ಪ್ರೀತಿ ವಾತ್ಸಲ್ಯ ಪ್ರೇಮ ಎಲ್ಲ ನಿನ್ನಲ್ಲಿ, ನಿನಗೇ ತಂದು ಮುಡಿಸಬೇಕು ಅಂತ ಇತ್ತು. ಆದ್ರೆ ನಾರದ ಯಾರಿಗೆ ಮುಡಿಸಬೇಕು ಅಂತ ಹೇಳಿದಾಗ ಅವನು ಹೇಳಿದ್ದೆ ಅಂತ ಅದು ಗೊತ್ತಾ? ಅಜ್ಜಿಗೆ ಮುಡಿಸುವ ಚಂದವನ್ನು ಕಾಣಬೇಕು ಅಂತ ಹೇಳಿದ. ಹಾ, ಅದಕ್ಕೆ ಒಂದು ಕೆಲಸ ಮಾಡಿದ್ದು, ನೇರವಾಗಿ ರುಕ್ಮಿಣಿಯ ಬಳಿಗೆ ಹೋಗಿ ಅವಳ ತಲೆಗೆ ಹೂ ಮುಡಿಸಿದ್ದು. ಯಾಕೆ? ನಿನಗೆ ಹೂ ಮುಡಿಸಿದ್ರೆ ನೀನು ಅಜ್ಜಿ ಆಗುವುದಿಲ್ವಾ? ರುಕ್ಮಿಣಿಯ ತಲೆಗೆ ಹೂ ಮುಡಿಸಿದ್ದು ಅಂತ ಗೊತ್ತುಂಟು. ನಿನ್ನ ಮುಖ ಇಷ್ಟು ದೊಡ್ಡದಾಗಿದೆ ಕುಂಬಳ ತಲೆಗೆ, ಕಣ್ಣು ನೋಡಿದ್ರೆ ಕೆಂಪು ಕೆಂಪು, ಮುಖ ಕಪ್ಪು ಮಾಡಿಕೊಂಡು ಕತ್ತಲೆ ಕೋಣೆಯನ್ನು ಸೇರಿದಾಗ ನಿನ್ನ ಬಳಿಯಾಗಿ ಬಂದು ನಿನ್ನನ್ನು ಸಮಾಧಾನ ಮಾಡಿ ಒಂದು ಮಾತು ಹೇಳಿದ್ದೆ. ಸಿಟ್ಟು ಮಾಡಬೇಡ ಬಾಮ, ಮುಂದಕ್ಕೆ ಅವಕಾಶ ಬಂತು ಅಂತ ಆದ್ರೆ ನಿನ್ನನ್ನು ಜೊತೆಯಾಗಿ ದೇವಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರುವಂತಹ ಸುರ ಪಾರಿಜಾತದ ವೃಕ್ಷವನ್ನೇ ಕಾಣಿಸ್ತೇನೆ ಅನ್ನೋ ಹಾಗೆ ಅಂದು ಮಾತು ಕೊಟ್ಟದ್ದು. ಇದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ? ಅಲ್ಲ ಅಲ್ಲ ಸ್ವಾಮಿ, ಮೊದಲೇ ಹೇಳಿದ್ದೇನೆ ನೀವು ಭಾಷೆಯನ್ನು ಮರಿಬೇಡಿ, ಕೊಟ್ಟ ಮಾತನ್ನು ತಪ್ಪಬಾರ್ದು. ತಪ್ಪಲಿಕ್ಕಿಲ್ಲ, ನಾನು ಹೇಳಿದ್ದೆ ಅಂತದ್ದು ಇಂದು ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲ, ಮುಂದಕ್ಕೆ ಅವಕಾಶ ಬಂದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದು. ಹಾಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ, ನಾನು ಇವತ್ತೇ ಕರೆದುಕೊಂಡು ಹೋಗ್ಬೇಕು. ಆಗುದಿಲ್ಲ, ಹೋಗ್ಬೇಕು. ಹೋಗದಿದ್ರೆ ಹೋಗದಿದ್ರೆ ಹೌದಾ? ನೀನ್ ಕೋಣೆ ಒಳಗೆ ಅಂದ್ರೆ ನನಗೆ ಮಗಳಾರತಿ ಆಗ್ಬಿಡುವಾ? ನಾನು ಬರೋದು ಯುದ್ಧ ಮಾಡಿ ಯುದ್ಧದಲ್ಲಿ ಜಯಿಸಿ ಬರುವ ಮಂಗಳಾರತಿ ಮಾಡ್ಬಿಡೋ. ನೀವು ಬೇಡ ಬರು, ಅದನ್ನು ಕರೆದುಕೊಂಡು ಹೋಗದ್ರೆ ನನಗೆ ಹೆಂಡತಿ ಬೇಕಲ್ಲ, ನಾನು ಬರದಿದ್ರೆ ಮಾತಾಡಿ ಹೋಗಿ. ಆಯ್ತು, ಬರುವ ಹೆಂಡತಿಯ ಭಯ ಉಂಟಾ? ಹಾಗಾದ್ರೆ ಹೆಂಡತಿ ಭಯ ಬೇಕಲ್ಲ. ಸರಿ ಯಾಕೋ ಗರುಡ ಸೀತನಾಗಿದ್ದಾನೆ, ನನ್ನ ಮೇಲೆ ಏನು ಸಾಗುವ ದೇವಲೋಕಕ್ಕೆ.